ಮುಂದೆ ಒಂದು ಗೋಕಾಕ್ ಚಳುವಳಿ ಎಷ್ಟು ಶಕ್ತಿಯುತವಾಗಿತ್ತು ಅಂತ ಹೇಳಿದರೆ ಅವಾಗ ಒಂದು ಸರ್ಕಾರ ಬದಲಾವಣೆ ಮಾಡುತ್ತೆ ಒಂದು ಚಳುವಳಿ ಆ ಚಳುವಳಿ ಆದಮೇಲೇ ಕಾಂಗ್ರೆಸ್ ಸರ್ಕಾರ ಕೆಳಗಿಳಿಯೋದು ಜನತಾದಳ ಬರುತ್ತೆ ರಾಜ್ಕುಮಾರ್ ಅವರ ಸಭೆಗಳನ್ನು ನೋಡೋದಕ್ಕೆ ಒಂದು ಆನಂದ ಸಾವಿರ ಜನ ಸೇರೋವಂಥ ಜಾಗದಲ್ಲಿ ಲಕ್ಷ ಜನ ಸೇರಿದ್ರೆ ಏನಾಗ್ಬೋದು ಹೀಗೆಲ್ಲ ನಮ್ಮ ನೋಡೋಕ್ಕೋಸ್ಕರ ಒಂದು ಕರೆಯನ್ನು ಕೊಟ್ಟಿದ್ರೆ ಲಕ್ಷಾಂತರ ಜನ ಸೇರ್ತಾಯಿದ್ರು ಅಂದರೆ ನಮಗೆ ದಿ ಶಕ್ತಿ ರಾಜ್ಕುಮಾರ್ ಹಾಗಾಗಿ ಅಲ್ಲಿಯ ಪರಭಾಷೆಯವರು ಅಂದರೆ ಬಹಳ ಮುಖ್ಯವಾಗಿ ತಮಿಳರಿಗೆ ಕಷ್ಟ ಆಗ್ತಾಯಿದೆ ರಾಜ್ಕುಮಾರಿಂದ ಅಂತ ಹೇಳಿ ಅಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಮೇಲೆ ಅಲ್ಲೇ ನಡೆಸುವಂಥ ಸಂದರ್ಭ ಬಂದ್ಬಿಡುತ್ತೆ ಊಟೀಲಿ ತೃಪ್ತಿ ಇದೆ ಯಾಕೆ ಅಂತ ಹೇಳಿದ್ರೆ ಒಂದು ಮೂರನೇ ಶಕ್ತಿಯಾಗಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅವತ್ತು ಕಾರ್ಯನಿರ್ವಹಿಸ್ತಾ ಇತ್ತು ಇದು ನನಗೆ ಹೆಮ್ಮೆ ಆವತ್ತಿನ ಎಲ್ಲ ಹೋರಾಟಗಾರರಿಗೆ ನಿಮ್ಮ ವಾಹಿನಿ ಮುಖಾಂತರ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ಯಾವುದನ್ನು ಬಯಸ್ದೇ ಭಾಷೆಗೋಸ್ಕರ ಒಂದು ಕರೆಯನ್ನು ಕೊಟ್ಟಿದ್ರೆ ಲಕ್ಷಾಂತರ ಜನ ಸೇರ್ತಾ ಇದ್ದರು ಅಂದರೆ ನಮಗೆ ಇದೀ ಶಕ್ತಿ ರಾಜ್ಕುಮಾರ್ ಹಾಗಾಗಿ ನಾನು ಅವರ ಸಂಪರ್ಕದಲ್ಲಿ ಬಹಳಷ್ಟು ವರ್ಷಗಳು ಕಳೆದ ಒಳ್ಳೆದನ್ನು ನೋಡಿದೆ ಕೆಟ್ಟದನ್ನು ನೋಡದೆ ನಮ್ಮಿಂದ ರಾಜ್ಕುಮಾರ್ಗೆ ಅನೇಕ ಕಹಿ ಘಟನೆಗಳು ಕೂಡ ಆಯಿತು ಅದು ಭಾಷಾ ವಿಷಯದಲ್ಲಿ ಯಾವ ಗೋಕಾಕ್ ಚಳುವಳಿ ಪ್ರಾರಂಭ ಆಯಿತು ಗೋಕಾಕ್ ಚಳುವಳಿ ಪ್ರಾರಂಭ ಆದಮೇಲೆ ಒಂದು ಈ ನಾಡಿನ ಒಂದು ಶಕ್ತಿ ರಾಜ್ಕುಮಾರ್ ಆದರು ಅಲ್ಲಿವರೆಗೆ ಕಲಾವಿದನಾಗಿದ್ದರು ಅಲ್ಲಿಂದ ಅವರು ಈ ನಾಡಿನ ಒಬ್ಬ ಸಾಂಸ್ಕೃತಿಕ ರಾಯಭಾರಿಯಾಗಿ ಬೆಳೆಯೋದಕ್ಕೆ ಅವಕಾಶ ಆಯಿತು ಯಾಕೆಂಥೇಳಿದ್ರೆ ಕಲಾವಿದನಾಗಿ ಏನು ಗೌರವ ಕೊಡ್ತಿದ್ರು ಆ ಸಂದರ್ಭದಲ್ಲಿ ಭಾಷೆ ವಿಷಯಕ್ಕೆ ಹೋರಾಟಕ್ಕಿಳಿದಂಥ ಸಂದರ್ಭದಲ್ಲಿ ಅವರು ರಾಷ್ಟ್ರ ಮಟ್ಟದಲ್ಲಿ ಬೆಳೆದ್ಬಿಟ್ರು ರಾಜ್ಕುಮಾರ್ ಅವರು ಅಷ್ಟೊಂದು ಪ್ರೀತಿಯನ್ನು ತೋರಿಸೋಕ್ಕೆ ಶುರು ಮಾಡಿದ್ರು ಏಕೆಂತ ಹೇಳಿದ್ರೆ ಭಾಷೆ ಉಡುಪಿಯೋಕೆ ಹೋರಾಟ ಮಾಡ್ತಾಯಿದ್ರಲ್ಲ ರಾಜ್ಕುಮಾರ್ ಹೇಳ್ಬಿಟ್ರು ಹಾಗೂ ಕಾಕ್ ಚಳುವಳಿ ಸುಮಾರು ಮೂವತ್ತು ದಿನ ಕರ್ನಾಟಕದಾದ್ಯಂತ ನಡೀತದೆ ಕರ್ನಾಟಕನ ಸುತ್ತಾಗ್ತೀವಿ ಕರ್ನಾಟಕದ ಮೂಲೆ ಮೂಲೆ ಊರುಗಳನ್ನು ಕೂಡ ನಾವು ತಲುಪಿ ಭಾಷಾ ವಿಷಯದ ಬಗ್ಗೆ ರಾಜ್ಕುಮಾರ್ ಅವರು ಕರೆಯನ್ನು ಕೊಡ್ತಾರೆ ಸಂಘಟನೆ ಮಾಡ್ತಾರೆ ಆ ಸಂದರ್ಭ ಹೆಂಗಿತ್ತು ಅಂದರೆ ಆ ರಾಜ್ಕುಮಾರ್ ಅವರ ಸಭೆಗಳನ್ನು ನೋಡೋದಕ್ಕೆ ಒಂದು ಆನಂದ ಸಾವಿರ ಜನ ಸೇರೋವಂಥ ಜಾಗದಲ್ಲಿ ಲಕ್ಷ ಜನ ಸೇರಿದ್ರೆ ಏನಾಗ್ಬೋದು ಹೀಗೆಲ್ಲ ನಾವು ನೋಡ್ಬಿಟ್ಟು ಆದರೆ ಆ ಜನಸಮೂಹನ ನಾನು ಅವತ್ತು ನೋಡಿದ್ದು ಇನ್ನು ಮುಂದೆ ನೋಡೋದು ಸಾಧ್ಯನೇ ಇಲ್ಲ ಅಂತ ಒಂದು ಶಕ್ತಿ ರಾಜ್ಕುಮಾರ್ ಅವ್ರಿಗಿತ್ತು ಹಾಗಾಗಿ గోకా చి సర్క సర్కార్ గోకాక్షి ఇల్లు ఎలా సాహితి మతాయి అత్య సేరుకొండూ రాజ్ కుమార్వ్ ఆ హోరాటకి ఇరు ఆ స్వరూపనే బలవణాయితీ కేవల బెంగళూరు నగరకి స్థిమత వద్ద ఆ హోరాట ఇడి కర్ణాటకకి హబ్బుతో మూల మూల కూడా ఆ వంద హోరాట నేత అదే ముంచూ అనేక హిరియ సాహితి చంద్రశేఖర్ పటీల్ అది ಪಾಟೀಲ್ ಪುಟ್ಟಪ್ಪನವರಾಗಿರ್ಬೋದು ಲಂಕೇಶ್ ಆಗಿರ್ಬೋದು ಆಗಿರ್ಬೋದು ಡಾಕ್ಟರ್ ಚಿದಾನಂದ ಮೂರ್ತಿ ಇಂಥ ಎಲ್ಲ ಹಿರಿಯ ಸಾಹಿತಿಗಳು ಧಾರವಾಡ ಹುಬ್ಬಳ್ಳಿ ಬೆಳಗಾಮು ಎಲ್ಲ ಎಲ್ಲ ಸಾಹಿತಿಗಳು ಒಟ್ಟಾಗಿದ್ದರು ಗೋಕಾಕ್ ವರದಿ ಅದು ಬಾ ಅದು ಭಾಷೆ ಚಳುವಳಿ ಆ ವರದಿ ಜಾರಿ ಆಗಬೇಕು ಅಂತ ಹೇಳ್ಬಿಟ್ಟು ಊರೂ ಸುತ್ತಿದ್ದವು ಎಲ್ಲ ಮಾಡಿದವು ಕೊನೆಗೆ ಅವರು ರಂಗಪ್ರವೇಶ ಆದಮೇಲೆ ಸರ್ಕಾರ ಕಣ್ತೆರೆಯುತ್ತೆ ರಾಜ್ಕುಮಾರ್ ಅವರು ಮತ್ತು ಅನೇಕ ಜನ ಹಿರಿಯ ಸಾಹಿತಿಗಳನ್ನು ಕರೆಸಿ ಆಗಿನ ಮುಖ್ಯಮಂತ್ರಿ ಗುಂಡೂರಾವ್ ಅವರು ಸಭೆ ಮಾಡ್ತಾರೆ ನಿಮ್ಮ ಚಳುವಳಿನ ಕೈ ಬಿಡಿ ನಿಮ್ಮದೇನು ಒತ್ತಾಯ ಇದೆಯೋ ಏನು ಬೇಡಿಕೆ ಇದೆಯೋ ಅದು ಯಥಾವತ್ತಾಗಿ ಸರ್ಕಾರ ಈಡೇರಿಸುತ್ತೆ ಅಂತ ಹೇಳಿ ಭರವಸೆ ಕೊಟ್ಟ ಮೇಲೆ ಆ ಗೋಕಾಕ್ ಚಳುವಳಿ ಹಿಂದೆ ತಗೊಂಡು ಬಹುಶಃ ಅಂಥ ಒಂದು ಹೋರಾಟ ಅವೆಲ್ಲ ಇತಿಹಾಸದಲ್ಲಿ ಉಳಿದೋಗುವಂಥ ಹೋರಾಟಗಳು ಯಾರೂ ಅಂಥ ಹೋರಾಟ ಮಾಡೋಕ್ಕಾಗಿಲ್ಲ ಮೇಲೆ ನಾನು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆದಮೇಲೆ ಅನೇಕ ಹೋರಾಟಗಳನ್ನು ಮಾಡಿದೆ ಆದರೆ ಆ ಮಟ್ಟಕ್ಕೆ ತಲುಪೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಅದು ರಾಜ್ಕುಮಾರ್ ಅದು ರಾಜ್ಕುಮಾರ್ ಅದು ಶಕ್ತಿ ಆ ಶಕ್ತಿ ಇಟ್ಕೊಂಡು ನನ್ನ ಕೈಲಾದ ಹೋರಾಟಗಳನ್ನು ಜನ ಮೆಚ್ಚೋಂಗೆ ಜನ ಮೆಚ್ಚೋಂಗೆ ಹೋರಾಟ ಮಾಡಿಕೊಂಡು ಮುಂದೆ ಒಂದು ಗೋಕಾಕ್ ಚಳುವಳಿ ಎಷ್ಟು ಶಕ್ತಿಯುತವಾಗಿತ್ತು ಅಂತ ಹೇಳಿದ್ರೆ ಇವಾಗ ಒಂದು ಸರ್ಕಾರ ಬದಲಾವಣೆ ಮಾಡುತ್ತೆ ಒಂದು ಚಳುವಳಿ ಆ ಚಳುವಳಿ ಆದಮೇಲೇ ಕಾಂಗ್ರೆಸ್ ಸರ್ಕಾರ ಕೆಳಗಿಳಿಯೋದು ಜನತಾದಳ ಬರುತ್ತೆ ಅದರಿಂದ ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೋ ಆ ನಿರೀಕ್ಷೆ ಹುಸಿಯಾಯಿತು ಮೂರು ಮತ್ತು ನಾಲ್ಕನೇ ದರ್ಜೆ ಅಂದರೆ ಗುಮಾಸ್ತ ಮತ್ತು ಕಸ್ ಕೆಸ ಕಸ ಹೊಡೆಯುವಂಥ ಕೆಲಸಕ್ಕೆ ಕನ್ನಡ ಪರೀಕ್ಷೆ ಕಡ್ಡಾಯಿತು ಅದನ್ನು ಕಿತ್ತಾಕಿದ್ರು ಅದರ ವಿರುದ್ಧವಾಗಿ ಹೋರಾಟವನ್ನು ನಾವು ಮಾಡಿದಂಥ ಸಂದರ್ಭದಲ್ಲಿ ಆಗಿನ ರಾಜಕಾರಣಿಗಳು ತಮಿಳುನಾಡಲ್ಲಿ ಹೋಗಿ ರಾಜ್ಕುಮಾರ್ ಅವ್ರ ಮೇಲೆ ಭಾಷಾ ವಿರೋಧಿ ಇದ್ದಾರೆ ಅವರು ಪರಭಾಷೆಯವ್ರನ್ನ ಸಹಿಸ್ತಾ ಇಲ್ಲ ಅಲ್ಲಿಯ ಪರಭಾಷೆಯವರು ಅಂದರೆ ಬಹಳ ಮುಖ್ಯವಾಗಿ ತಮಿಳರಿಗೆ ಕಷ್ಟ ಆಗ್ತಾಯಿದೆ ರಾಜ್ಕುಮಾರಿಂದ ಅಂತ ಹೇಳಿ ಅಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಮೇಲೆ ಅಲ್ಲೇ ನಡೆಸುವಂಥ ಒಂದು ಸಂದರ್ಭ ಬಂದ್ಬಿಡುತ್ತೆ ಊಟೀಲಿ ರಾಜ್ಕುಮಾರ್ ಅವ್ರ ಮೇಲೆ ಅಲ್ಲಿಯ ವಿದ್ಯಾರ್ಥಿಗಳ ಸಮೂಹ ರಾಜ್ಕುಮಾರ್ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಇದೆಲ್ಲದಕ್ಕೂ ಕಾರಣ ಆ ಹೋರಾಟ ಆ ಚಳುವಳಿ ಆ ಚಳುವಳಿ ಮಾಡಿದ್ದು ನಾನು ನಮ್ಮ ಮೇಲೆ ಬರುತ್ತೆ ಆದರೆ ಒಂದು ದಿನ ರಾಜ್ಕುಮಾರ್ ಏನೂ ಮಾತಾಡೋದಿಲ್ಲ ನನಗೇನೂ ಆಗಿಲ್ಲ ಯಾರು ದೃತಿಗೆ ಇಡಿಬೇಡಿ ಯಾರಿಗೂ ತೊಂದರೆ ಕೊಡಬೇಡಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಅಂತಹ ವ್ಯಕ್ತಿತ್ವ ರಾಜ್ಕುಮಾರ್ ಅವರಿಂದ ನಾನು ನೋಡಿದೆ ಕಲಿತೆ ಹಾಗಾಗಿ ಇವತ್ತು ರಾಜ್ಕುಮಾರ್ ಅವರು ಇಡೀ ಕರ್ನಾಟಕದ ಕನ್ನಡಿಗರ ಹೃದಯದಲ್ಲಿ ಸದಾ ನಿರಂತರವಾಗಿ ಉಸಿರಾಡ್ತಾ ಇದ್ದಾರೆ ಅದು ನನ್ನೆಲ್ಲರಿಗೂ ಹೆಮ್ಮೆ ಸೂರ್ಯ ಚಂದ್ರ ಎಲ್ಲಿವರೆಗೆ ಶಾಶ್ವತನು ಅಲ್ಲಿವರೆಗೆ ಈ ನಾಡಿನಲ್ಲಿ ರಾಜ್ಕುಮಾರ್ ಹೆಸರು ನಿರಂತರವಾಗಿರುತ್ತೆ ಎಲ್ಲರ ಮನಸ್ಸು ಮನದಲ್ಲಿರುತ್ತೆ ಇದನ್ನು ಮುಂದಿನ ಪೀಳಿಗೆಗೆ ನಾವು ಹೇಳಬೇಕಾಗಿದೆ ಭಾಷೆ ಅಂದ್ರೇನು ಹೋರಾಟ ಅಂದ್ರೇನು ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಇದ್ದರೆ ಎಲ್ಲೋ ಒಂದು ಕಡೆ ಭಾಷಾ ಚಳುವಳಿಗೆ ಅಷ್ಟು ಶಕ್ತಿಯುತವಾಗಿ ಇಲ್ಲ ಆಗ ರಾಜ್ಕುಮಾರ್ ಇದ್ದರೂ ಈಗಿಲ್ಲ ಆದರೆ ಆದರೂ ಕೂಡ ನಮ್ಮ ಕೈಲಾದಷ್ಟು ಸೇವೆಯನ್ನು ನಾವು ಇದುವರೆಗೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬೇಕಾದಷ್ಟು ಕರ್ನಾಟಕ ಬಂದ್ ಮಾಡಿದ್ದೀನಿ ಬೆಂಗಳೂರು ಬಂದ್ ಮಾಡಿದ್ದೀವಿ ಕಾವೇರಿಗಾಗಿ ಕಳಸಾಗಾಗಿ ಭಾಷೆಗೋಸ್ಕರ ಅದನ್ನು ಹಾಗೆ ನಾನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ